ಹಾಯ್ ಫ್ರೆಂಡ್ಸ್, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಈ ಮಧ್ಯಾಹ್ನದ ಸಮಯದಲ್ಲಿ ಹೊಸಪೇಟೆ ಡ್ಯಾಮಲ್ಲಿದ್ದೇವೆ, ಬೋಟಿಂಗ್ ಮಾಡ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಒಂದು ವಿಷಯವನ್ನು ನಾನು ಹೇಳಲು ನಿಮಗೆ ಬಯಸ್ತೇನೆ. ನಾವೆಲ್ಲರೂ ಡಿಸೆಂಬರ್ 25ಕ್ಕೆ ಕ್ರಿಸ್ಮಸ್ಸನ್ನು ಸೆಲೆಬ್ರೇಟ್ ಮಾಡಿದ್ದೇವೆ. ಅನೇಕ ರೀತಿಯಲ್ಲಿ ನಾವು ನಮ್ಮ ಸೆಲೆಬ್ರೇಷನನ್ನು ಮಾಡಿದ್ದೇವೆ, ಸಂತೋಷವನ್ನು ಹಂಚಿಕೊಂಡಿದ್ದೇವೆ. ಆದರೆ ಒಂದು ವಿಷಯ ಹೇಳಲು ಬಯಸ್ತೇನೆ ನಾನು. ಅನೇಕರು ತಿಳಿದ ಹಾಗೆ ನಕ್ಷತ್ರಗಳನ್ನು, ಸ್ಟಾರ್ಸ್ಗಳನ್ನು ಹಚ್ಚುವುದು, ಗೋಶಾಲೆ ಮಾಡಿ ಯೇಸು ಸ್ವಾಮಿಯ ಸಣ್ಣ ಒಂದು ಆಕೃತಿಯನ್ನು ಮಾಡಿ ಪೂಜಿಸುವುದು, ಒಳ್ಳೆ ಒಳ್ಳೆ ಊಟಗಳನ್ನು ಮಾಡಿ ತಿಂಡಿ ತಿನಿಸುಗಳನ್ನು ಮಾಡಿ ಸೆಲೆಬ್ರೇಟ್ ಮಾಡುವುದು, ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಹಾಕುವುದು, ಸೆಂಟಕ್ಲೋಸ್ನ ಬಟ್ಟೆಗಳನ್ನು ಹಾಕಿ ಅಕ್ಕಪಕ್ಕದ ಜನರ ಹತ್ರ ಹೋಗಿ ಸೆಲೆಬ್ರೇಟ್ ಮಾಡುವುದು, ಇದು ನಿಜವಾದ ಕ್ರಿಸ್ಮಸ್ಸಿನ ಅರ್ಥ ಅಲ್ಲ. ನಿಜವಾದ ಕ್ರಿಸ್ಮಸ್ ಅಂದರೆ ಏನು? 2000 ವರ್ಷಗಳ ಹಿಂದೆ ಮನುಷ್ಯನು ಮಾಡಿದಂಥ ಪಾಪಕ್ಕೋಸ್ಕರ ಸರ್ವಶಕ್ತನಾದ ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕೊಟ್ಟನು. ಮನುಷ್ಯನು ಪಾಪದಿಂದ, ಅಪರಾಧದಿಂದ, ಅಧರ್ಮದಿಂದ, ಅನೀತಿಯಿಂದ ತನ್ನ ಜೀವಿತವನ್ನು ಕಳೆದು ಅಶಾಂತಿ, ದುಃಖ, ಚಿಂತೆ, ರೋಗ, ರುಜಿನ, ವ್ಯಾಧಿ, ಬಾಧೆಯಲ್ಲಿ ಒದ್ದಾಡುತ್ತಿರುವಾಗ ಆ ಮನುಷ್ಯನನ್ನು ರಕ್ಷಿಸಿ ಕಾಯ್ದು ಕಾಪಾಡಲು, ಆ ಮನುಷ್ಯನನ್ನು ಪಾಪದಿಂದ ಬಿಡಿಸಲು ಸರ್ವಶಕ್ತನಾದ ದೇವರು ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಳಿಸಿದನು. ಮತ್ತು ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಮನುಷ್ಯನನ್ನು ರಕ್ಷಿಸಿದನು. ಇದೇ ನಿಜವಾದ ಕ್ರಿಸ್ಮಸ್. ಕ್ರಿಸ್ಮಸ್ ದಿನ 2000 ವರ್ಷಗಳ ಹಿಂದೆ ಸರ್ವಶಕ್ತನಾದ ದೇವರು ತನ್ನ ಮಗನನ್ನು ಕೊಟ್ಟನು. ಇವತ್ತು ಆ ಯೇಸು ಸ್ವಾಮಿ ನಿಮ್ಮ ಹೃದಯದಲ್ಲಿ ಬರಲಿಕ್ಕೆ ತಯಾರಿದ್ದಾರೆ. ಯಾರ ಹೃದಯದಲ್ಲಿ ಯೇಸು ಸ್ವಾಮಿ ಬರ್ತಾರೋ ಅವರಿಗೆ ರಕ್ಷಣೆ ಸಿಗ್ತದೆ, ನಿತ್ಯ ಜೀವ ಸಿಗ್ತದೆ, ಅವರು ದೇವರ ಮಕ್ಕಳಾಗ್ತಾರೆ. ನೀನು ಈ ಮಧ್ಯಾಹ್ನದ ಹೊತ್ತಿನಲ್ಲಿ ನಂಬುವುದಾದರೆ, ನಿನ್ನ ಪಾಪಗಳನ್ನು ಅರಕೆ ಮಾಡಿ ಪಾಪಿ ಅಂತೇಳಿ ಒಪ್ಪಿ, ನಿನ್ನ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ಯೇಸು ಸ್ವಾಮಿಯನ್ನು ನನ್ನ ರಕ್ಷಕನು, ಒಡೆಯನು, ನನ್ನ ಪಾಪಕ್ಕೋಸ್ಕರ ಪರಲೋಕದಿಂದ ಇಳಿದು ಬಂದು ನನಗೋಸ್ಕರ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟು ಅವರನ್ನು ಊತಲ್ಪಟ್ಟು ಮೂರನೇ ದಿನ ಜೀವಿತರಾಗಿ ಎದ್ದು ಬಂದರು, ಮತ್ತು ಅವರು ಪುನಃ ಬರ್ತಾ ಇದ್ದಾರಂತೇಳಿ ನೀನು ನಂಬುವುದಾದರೆ ನಿನ್ನ ಜೀವನದಲ್ಲಿ ನಿಜವಾದ ಕ್ರಿಸ್ಮಸ್, ಅರ್ಥಪೂರ್ಣವಾದ ಕ್ರಿಸ್ಮಸ್ ಆಗ್ತದೆ. ಅಂದರೆ ಯೇಸು ಸ್ವಾಮಿ ನಿನ್ನ ಹೃದಯದಲ್ಲಿ ಬರ್ತಾನೆ, ಮತ್ತು ಇವತ್ತಿನಿಂದ ನೀನು ಯೇಸು ಸ್ವಾಮಿ ಮಗನಾಗ್ತೀಯ. ಇದೇ ನಿಜವಾದ ಕ್ರಿಸ್ಮಸ್ ಅರ್ಥ. ನಾನು ನಂಬ್ತೇನೆ ನೀವೆಲ್ಲರೂ ಕ್ರಿಸ್ಮಸ್ನ ನಿಜವಾದ ಅರ್ಥವನ್ನು ತಿಳಿದುಕೊಂಡಿದ್ದೀರಾ. ಯೇಸು ಸ್ವಾಮಿಯನ್ನು ಸ್ವೀಕರಿಸಿರಿ, ನಿಮ್ಮ ಜೀವಿತದ ಒಡೆಯನು, ರಕ್ಷಕನಂತೇಳಿ ಅಂಗೀಕರಿಸಿರಿ. ಅದೇ ನಿಮ್ಮ ಜೀವನದ ಕ್ರಿಸ್ಮಸ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಗಾಡ್ ಬ್ಲೆಸ್ ಯು.